ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ 89 ಸಂಖ್ಯೆ 173. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಮನಸ್ಸುಗಳನ್ನು ಕ್ರಿಸ್ತ ಯೇಸುವಿನ ಮೂಲಕ ಕಾಯುವುದು. ಫಿಲಿಪ್ಪ 4:7. ಈ ವಾಕ್ಯದಲ್ಲಿ ಅಪೋಸ್ತಲರು ಮನಸ್ಸಿಗೂ ಹೃದಯಕ್ಕೂ ಇರುವ ವ್ಯತ್ಯಾಸವನ್ನು ತೋರಿಸುತ್ತಾರೆ. ಹೃದಯವು ವಾತ್ಸಲ್ಯವನ್ನು ಪ್ರತಿನಿಧಿಸುತ್ತದೆ. ಈ ವಿಷಯದಲ್ಲಿ ಒಳ್ಳೆಯ ಮನೋಭಾವ ಇರಬೇಕಾಗಿರುವುದು ಮಾತ್ರವಲ್ಲದೆ ನಮ್ಮ ಮನಸ್ಸು ವಿಶ್ರಾಂತಿಯಿಂದಿರಬೇಕು ಎಂಬುದಾಗಿ ಅಪೋಸ್ತಲರು ಒತ್ತಾಯಪಡಿಸುತ್ತಾರೆ. ಈ ವಾಕ್ಯವು ನಮ್ಮ ಸ್ವಂತ ಸಮಾಧಾನದ ಬಗ್ಗೆ ಉಲ್ಲೇಖಿಸುವುದಿಲ್ಲ, ಬದಲಾಗಿ ಅದು ದೇವರ ಸಮಾಧಾನದ ಬಗ್ಗೆ, ದೇವರ ಬಲವನ್ನು, ಆತನ ಒಳ್ಳೆತನ ಹಾಗೂ ಆತನ ಮಕ್ಕಳಾಗಿ ನಮ್ಮನ್ನು ತನ್ನ ಬಲಗಡೆಯಲ್ಲಿ ಹಿಡಿದುಕೊಳ್ಳುವುದಕ್ಕೆ ಆತನಿಗಿರುವ ಇಷ್ಟಾರ್ಥವನ್ನು ಗ್ರಹಿಸಿಕೊಳ್ಳುವ ಮೂಲಕ ನಮಗೆ ಬರುವ ಸಮಾಧಾನದ ಬಗ್ಗೆ ತಿಳಿಸುತ್ತದೆ. ಈ ಸಮಾಧಾನವು ಯಾವಾಗಲೂ ಸಂರಕ್ಷಕವಾಗಿ ಇದ್ದು ಎಲ್ಲ ಹಾಗೆಯನ್ನು ಅಥವಾ ಕಳವಳವನ್ನು ಅಥವಾ ಭಯವನ್ನು ಹುಟ್ಟಿಸುವಂತಹ ಆಲೋಚನೆಯನ್ನು ಎದುರಿಸಲು ಕಾವಲುಗಾರನಾಗಿ ನಿರಂತರವೂ ನಿಲ್ಲುತ್ತದೆ. ಇದು ಕ್ರಿಸ್ತೀಯನ ಮನಸ್ಸನ್ನು ಹೇಗೆ ಕಾಪಾಡುತ್ತದೆ ಎಂದರೆ ಅವನ ಹೃದಯದಲ್ಲಿ ಕರ್ತನೊಂದಿಗೆ ಸಾಂಗತ್ಯವೂ ಅನುನ್ಯತೆಯೂ ಇರುವಂತೆ ಮಾಡುತ್ತದೆ ಮತ್ತು ಅವನನ್ನು ಎಚ್ಚರಿಸುವುದರಿಂದಲೂ ಹಾಗೂ ದೈವಿಕ ಪ್ರೀತಿ, ಜ್ಞಾನ, ಪರಾಕ್ರಮದ ವಿಚಾರದಲ್ಲಿ ಅವನಲ್ಲಿ ಭರವಸೆ ಹುಟ್ಟಿಸಿರುವುದರಿಂದಲೂ ಆತನ ಜ್ಞಾನದ ಸಾಮರ್ಥ್ಯವು ಅವನ ಮನಸ್ಸನ್ನು ಕಾಯುತ್ತದೆ. ಆಮೇನ್.